ನಮಸ್ತೆ ಪ್ರೀವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಲಭ್ಯ ಅವಶ್ಯಕತೆ ಇದ್ದಲ್ಲಿ ಗಮನಿಸಿ ಇವತ್ತಿನ ವಿಷಯ ಆಯುರ್ವೇದದಲ್ಲಿ ಗುಣಚಿಕಿತ್ಸೆ ಇದೇನಿದು ವಿಶೇಷವಾದಂತಹ ಚಿಕಿತ್ಸೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ದೈಹಿಕ ಚಿಕಿತ್ಸೆ ಬೇರೆ ಮಾನಸಿಕ ಚಿಕಿತ್ಸೆ ಬೇರೆ ಗುಣಚಿಕಿತ್ಸೆ ಬೇರೆ ವೀಕ್ಷಕರೇ ಈ ಗುಣಚಿಕಿತ್ಸೆ ಇದೆಯಲ್ಲ ಭಾಳ ಡೆಪ್ತಲ್ಲಿ ವಾತ ಪಿತ್ತ ಕಫ ಅಷ್ಟೇ ಆಯುರ್ವೇದ ಅಲ್ಲ ಸಪ್ತಧಾತುಗಳು ಅಷ್ಟೇ ಆಯುರ್ವೇದ ಅಲ್ಲ ಸಪ್ತಧಾತುಗಳು ಯಾವ್ಯಾವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಅದನ್ನು ತಿಳ್ಕೊಂಬಿಟ್ರೆ ಆಯುರ್ವೇದ ತಿಳ್ಕೊಂಡಂಗಲ್ಲ ಸ ಮಹಾಭೂತಗಳು ಯಾವ್ಯಾವು ಮಹಾಭೂತಗಳು ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶ ಬರೀ ದೋಷ ಧಾತು ಮಲ ಸಿದ್ಧಾಂತಗಳ ಮೇಲೆ ಆಯುರ್ವೇದವನ್ನು ಕೊಟ್ಟಲ್ಲಿ ಬರೀ ಅಷ್ಟೇ ಆಯುರ್ವೇದ ಅಲ್ಲ ವೀಕ್ಷಕರೇ ಗುಣಚಿಕಿತ್ಸೆನೂ ಇದೆ ಚರಕ ಸಮಿತಿಯಲ್ಲಿ ನಲವತ್ತೊಂದು ಗುಣಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ ನಲವ ಆ ನಲವತ್ತೊಂದು ಗುಣಗಳಲ್ಲಿ ದೈಹಿಕ ಗುಣಗಳು ಇಪ್ಪತ್ತು ಇವೆ ಇನ್ನು ಉಳಿದವು ನಲವತ್ ಇನ್ನು ಉಳಿದವು ಮಾನಸಿಕಗೆ ಸಂಬಂಧಪಟ್ಟಿರೋಂಥವು ಈ ಒಂದು ಮನಸ್ಸಿನ ಮೇಲೆ ಮತ್ತು ಗುಣಗಳ ಮೇಲೆ ಭಾಳ ನಿರ್ಭರವಾಗಿದೆ ಆಯುರ್ವೇದದ ಡೆಪ್ತಲ್ಲಿ ನಾವು ಆಲೋಚನೆ ಮಾಡಿದಾಗ ಆಯುರ್ವೇದ ಸಿದ್ಧಾಂತ ಈಗ ನೋಡಿರ್ತೀರಿ ನಾನೇ ಹೇಳಿರ್ತೀನಿ ಯಾರು ವಾತ ತ್ರಿದೋಷ ಸಿದ್ಧಾಂತದ ಮೇಲೆ ಮತ್ತು ಸಪ್ತಧಾತುಗಳ ಥಿಯರಿಗಳ ಮೇಲೆ ಯಾರು ಚಿಕಿತ್ಸೆಯನ್ನು ಕೊಡಲ್ವೋ ಅದು ಆಯುರ್ವೇದ ಚಿಕಿತ್ಸೆನೇ ಅಲ್ಲ ಅಂತ ನಾನು ಹೇಳಿದ್ದೇನೆ ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟು ಯಾರು ಗುಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ಕೊಡಲ್ವೋ ಅದು ಆಯುರ್ವೇದ ಸಿದ್ಧಾಂತ ಅಲ್ಲ ಅಂತ ಹೇಳ್ತಾ ಇದ್ದೇನೆ ನೋಡಿ ನಾನೇ ಹೇಳಿದ್ದೇನೆ ಸಾಕಷ್ಟು ವಿಡಿಯೋಗಳಲ್ಲಿ ವಾತ ಪಿತ್ತ ಕಫ ಇದೆಯಲ್ಲ ಜಸ್ಟ್ ಇದು ಟಿಪ್ ತುದಿ ನೀವು ಟೈಟಾನಿಕ್ ಮೂವಿಯನ್ನು ನೋಡಿರ್ತೀರಿ ನೀವು ಶಿಪ್ ಅದರಲ್ಲಿ ಹೆಂಗೆ ಹಾಳಾಗ್ತದೆ ಸಮುದ್ರದಲ್ಲಿ ಶಿಪ್ ಹೋಗ್ತಾ ಇರ್ತದೆ ಅವನು ಡ್ರೈವರು ಶಿಪ್ಪನ್ನು ನಡೆಸುವಂಥವನು ದೂರದಲ್ಲಿ ಒಂದು ಐಸ್ಬರ್ಗ್ ಕಾಣ್ತದೆ ಅಂದರೆ ಐಸಿನ ಒಂದು ಬೆಟ್ಟ ಕಾಣ್ ಅಂದರೆ ಬೆಟ್ಟ ಅಂದರೆ ತುದಿ ಕಾಣ್ತದೆ ಆ ತುದಿಯನ್ನು ನೋಡ್ಬಿಟ್ಟು ಅವನು ಚಿಕ್ಕದ ಕಾಣ್ತದೆ ಸಮುದ್ರದ ಆಳದಲ್ಲಿರುವಂತಹ ಶಿಖರ ಕಾಣಲ್ಲ ಐಸಿನ ಶಿಖರ ಅದರ ತುಟ್ಟ ತುದಿ ಕಾಣ್ತದೆ ತುದಿಯನ್ನು ಕಂಡಾಗ ಅವನೇನ ಕಂತಾನೆ ಇದೇನು ಸಣ್ಣದೊಂದು ಐಸ್ ಚಿಕ್ಕದಾಗಿ ಬೆಟ್ಟ ಒಂದು ಬಂಡೆ ಇದೆ ಅಷ್ಟೇ ಅದನ್ನು ಗುದ್ಕೊಂಡು ನಾವು ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡು ಹೋಗಿ ಗುದ್ದಿ ಆ ಶಿಪ್ಪು ಮುರಿದು ಒಡೆದು ಎಷ್ಟೋ ಜನ ಅನಾಹುತಕ್ಕೆ ಹೇಳಾದರು ಇಟ್ ಮೀನ್ಸ್ ವಾತಪಿತ್ತ ಕಫ ಸಪ್ತಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿಮಜ್ಜ ಶುಕ್ರ ಪಂಚಮಹಾಭೂತಗಳು ಪೃಥ್ವಿ ಅಪ್ತೇಜ ಸ್ವಾಯು ಆಕಾಶ ತ್ರಿಮಲಗಳು ಸ್ವೇದ ಮೂತ್ರ ಮಲ ಇದೇನಿದೆಯಲ್ಲ ಬರೀ ಟಿಪ್ ಆಫ್ ದ ಮೌಂಟೇನ್ ವೀಕ್ಷಕರೇ ಅದರ ಕೆಳಗಡಿರುವಂಥ ಶಿಖರ ಇದೆಯಲ್ಲ ಅದು ಗುಣಚಿಕಿತ್ಸೆ ಗುಣಗಳಿಗೆ ಸಂಬಂಧಪಟ್ಟಿರೋ ಅಂಥದ್ದು ಕೇವಲ ಟಿಪ್ಪನ್ನು ಮಾತ್ರ ನಾನು ಇಷ್ಟು ದಿವಸ ವಿಡಿಯೋ ಮಾಡಿರೋದೆಲ್ಲದೂ ಕೂಡ ನಿಮಗೆ ಆಯುರ್ವೇದದ ಬಗ್ಗೆ ಇಂಟ್ರೆಸ್ಟ್ ಬರಲಿ ಅನ್ನೋ ಉದ್ದೇಶಕ್ಕೆ ಆಯುರ್ವೇದದ ಬಗ್ಗೆ ನಿಮಗೆ ಗಮನ ಹರಿಸಲಿ ಇದು ಕಷ್ಟಕರವಾದಂತಹ ಸಬ್ಜೆಕ್ಟ್ ಅಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೋದು ಅನ್ನುವ ಒಂದು ಪ್ರಚೋದನೆಯನ್ನು ನಿಮಗೆ ಕೊಡಲಿಕ್ಕೋಸ್ಕರ ನಾನು ಬರೀ ಟಿಪ್ಪನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇಷ್ಟು ದಿನ ನಿಮಗೆ ನಾನು ಏನು ಶಿಖರದ ಟಿಪ್ಪು ಸಮುದ್ರದ ನೀರಿನ ಮಟ್ಟದ ಮೇಲೆ ಕಾಣ್ತಾ ಇರುವಂತಹ ಟೈಟಾನಿಕ್ ಮೂವಿನಲ್ಲಿ ನನಗೇನು ಕಾಣ್ತಲ್ಲ ಅಷ್ಟನ್ನು ಮಾತ್ರ ನಾನು ನಿಮಗೆ ಇಲ್ಲಿವರೆಗೂ ತೋರಿಸಿರೋ ಅಂಥದ್ದು ಅದರ ಕೆಳಗಡೆ ದೊಡ್ಡ ಶಿಖರನೇ ಇದೆ ದೊಡ್ಡ ಪರ್ವತನೇ ಇದೆ ಬರೀ ಆ ಟಿಪ್ಪನ್ನು ನೋಡಿಬಿಟ್ಟು ಟೈಟಾನಿಕ್ ಮೂವಿ ಆ ಡ್ರೈವರ್ ಹೆಂಗೆ ಹೊಡೆದು ಹಾಳಾಗಿ ಹೋದನು ಹಂಗೆ ನೀವು ಬರೀ ಟಿಪ್ಪನ್ನು ಅಷ್ಟೇ ಅರ್ಥ ಮಾಡ್ಕೋಬೇಡಿ ಆಳವನ್ನು ಅರ್ಥ ಮಾಡ್ಕಡಿ ಆಳ ಇರೋದು ಗುಣಚಿಕಿತ್ಸೆಯಲ್ಲಿ ಚರಕ ಸಮಿತಿಯಲ್ಲಿ ನಲವತ್ತೊಂದು ಥರದ ಗುಣಗಳಿವೆ ಅಂತ ಎಕ್ಸ್ಪ್ಲೈನ್ ಅದರಲ್ಲಿ ಇಪ್ಪತ್ತು ದೈಹಿಕ ಗುಣಗಳು ಸೊ ಈ ಗುಣಚಿಕಿತ್ಸೆಯನ್ನು ಹೆಂಗೆ ಮಾಡೋದು ಅನ್ನೋ ವಿಚಾರವಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದೇನೆ ನೋಡಿ ಯಾವುದೇ ಕಾರ್ಯಗಳು ಬರಲಿಕ್ಕೆ ಮುಖ್ಯವಾಗಿ ಆಹಾರ ವಿಹಾರ ಮತ್ತು ವಿಚಾರ ನಮ್ಮ ವಿಚಾರಧಾರೆಗಳ ಮೇಲೆ ನೀವು ಆಹಾರವನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀರಿ ಭಾರಿ ಇವಾಗ ಹೈಜೀನ್ ಮೇಂಟೈನ್ ಮಾಡ್ತೀರಿ ಎಲ್ಲರೂ ಕೂಡ ಸ್ವಚ್ಛತೆಯಿಂದ ಎಲ್ಲ ಆಹಾರ ಖಾದ್ಯ ಪದಾರ್ಥಗಳನ್ನು ವಿಹಾರಗಳನ್ನು ಮೇಂಟೈನ್ ಮಾಡ್ತೀರಿ ಬೆಳಗ್ಗೆ ಸಾಯಂಕಾಲ ಕರೆಕ್ಟಾಗಿ ವಾಕ್ ಎಲ್ಲ ಮಾಡ್ತೀರಿ ಎಕ್ಸಸೈಸ್ ಮಾಡ್ತೀರಿ ಯೋಗ ಮಾಡ್ತೀರಿ ಪ್ರಾಣಾಯಾಮ ಮಾಡ್ತೀರಿ ಇತ್ಯಾದಿ ಕೂತ್ಕೊಳ್ಳೋ ರೀತಿ ಸರಿ ಇದೆ ಸರ್ ನಿಮ್ಮ ವಿಡಿಯೋಗಳಲ್ಲಿ ಹೇಳಿದಿರಿ ಹೆಂಗೆ ಕೂತ್ಕೋಬೇಕು ಹೆಂಗೆ ನಿತ್ಕೋಬೇಕು ನಿದ್ದೆ ಹೆಂಗೆ ಮಾಡಬೇಕು ಮಲಗಬೇಕು ಎಲ್ಲ ಕರೆಕ್ಟಾಗಿದೆ ಎಲ್ಲ ದಿಸ್ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ವಿಹಾರ ವಿಚಾರ ವಿಚಾರ ವಿಚಾರದ ಬಗ್ಗೆ ಭಾಳ ಮುಖ್ಯವಾದಂತಹ ಗಮನವನ್ನು ಕೊಡುವುದು ಅತ್ಯವಶ್ಯ ವಿಚಾರವನ್ನು ಸರಿ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಾ ವಿಚಾರವನ್ನು ಸರಿ ಮಾಡ್ಕೊಂಡಿದ್ದೀನಿ ಬರೀ ಪಾಸಿಟಿವ್ ಥಿಂಕಿಂಗ್ ಸರ್ ನಾನು ಯಾವತ್ತೂ ಕೂಡ ನೆಗೆಟಿವ್ ಥಿಂಕಿಂಗ್ ಮಾಡಲ್ಲ ನಿಮ್ಮ ವಿಡಿಯೋಗಳನ್ನ ನೋಡಿದ್ದೇನೆ ಮನಸ್ಸಿಗೆ ಸಂಬಂಧಪಟ್ಟಿರೋ ಅಂಥದ್ದನ್ನು ನಾನು ಎಕ್ಸಸೈಸನ್ನು ಮಾಡ್ತಾ ಇದ್ದೇನೆ ನಾನು ಮನಸ್ಸನ್ನು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ದು ವೀಕ್ಷಕರಿಗೆ ಸಾಲ್ದು ಆಹಾರನೂ ಮಾಡ್ಕೊಂಡ್ರಿ ವಿಹಾರನೂ ಮಾಡ್ಕೊಂಡ್ರಿ ವಿಚಾರನೂ ಮಾಡ್ಕೊಂಡ್ರಿ ಗುಣ ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ ಅದು ಮಾನಸಿಕ ಆಗಿರ್ಬೋದು ದೈಹಿಕ ಆಗಿರ್ಬೋದು ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳುವುದು ಕೇವಲ ಸತತ ಪ್ರಯತ್ನದಿಂದ ಮಾತ್ರ ಸಾಧ್ಯ ವೈದ್ಯರು ಇದನ್ನು ನಿಮಗೆ ಕೇವಲ ಹೇಳಿಕೊಡಬಲ್ಲರೂ ಹೊರತು ಇದನ್ನು ಮಾಡ್ಕೋಬೇಕಾಗಿರೋಂಥವರು ನಿಮಗೆ ನೀವೇ ಗುಣಗಳು ಹೆಂಗೆ ಬದಲಾವಣೆಯನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತ ಕೇಳಿರ್ತೀರಿ ವೀಕ್ಷಕರೇ ಅದು ನಿಜ ಹೌದು ಆದರೆ ಸತತ ಪ್ರಯತ್ನದಿಂದ ಹುಟ್ಟು ಗುಣನೂ ಕೂಡ ನಾವು ಸರಿಪಡಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಬೆಟ್ಟದ ಮೇಲುಗಡೆ ಮಳೆ ಬಂದಾಗ ಒಂದು ಕೊರಕಲು ಹೂವು ಅಂತ ಆಗ್ತದೆ ನೋಡಿದಿರಾ ನೀರು ಹರಿದು 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 ಹಿಂಗೆ ಕೆನಾಲ್ ಟೈಪು ಅಲ್ಲಿ ಕಾಲುವೆಗಳು ಸೃಷ್ಟಿಯಾಗಿರ್ತದೆ ಪ್ರಕೃತಿದತ್ತವಾಗಿ ಮೊದಲನೇ ಮಳೆ ಬಂದಾಗ ಅದು ಚಲ್ಲಾಪಿಲ್ಲಿಯಾಗಿ ಹರಿತದೆ ನೀರು ಎರಡನೇ ಮಳೆ ಬಂದಾಗ ಆ ಕೊರಕಲಲ್ಲೇ ನೀರು ಹರಿತದೆ ಕೊರಕಲಲ್ಲೇ ಹರ್ಕೊಂಬಂದು ಕರೆಕ್ಟಾಗಿ ಆ ಗುಂಡಿಗೆ ನೀರು ಕಲೆಕ್ಟ್ ಆಗುತ್ತೆ ಮೊಟ್ಟ ಮೊದಲನೇ ಬಾರಿಯ ಮಳೆ ಬಂದಾಗ ಆ ಕೊರಗಲು ಇಲ್ದಾಗ ನೀರು ಎಲ್ಲೆಲ್ಲೋ ಹರಿತದೆ ಛಿದ್ರ ಛಿದ್ರವಾಗಿ ಹರಿದು ಆ ನೀರು ವೇಸ್ಟ್ ಆಗಿ ಹೋಗ್ತದೆ ಅದೇ ರೀತಿ ಒಂದು ಸರಿ ನೀವು ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೋದ್ರೆ ಒಂದು ಸರಿ ನಿಮ್ಮ ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೋದ್ರೆ ಖಂಡಿತವಾಗೂ ಬದಲಾವಣೆ ಆಗಲ್ಲ ನೀವು ಮೆಡಿಟೇಷನಿಗೆ ಕೂತ್ಕೊಂಡ್ರಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರಿ ಚಂಚಲ ಆಗ್ತದೆ ಮನಸ್ಸು ಇನ್ನೂ ಕಂಟ್ರೋಲ್ ಮಾಡಿದಷ್ಟು ಚಂಚಲ ಆಗ್ತದೆ ಆದರೆ ನೀವು ಆ ಪ್ರಯತ್ನವನ್ನು ಬಿಡಬಾರ್ದು ಹತಾಶರಾಗಿ ನಿಲ್ಲಿಸಬಾರ್ದು ಸತತ ಪ್ರಯತ್ನ ಸತತ ಪ್ರಯತ್ನ ಮೊಟ್ಟ ಮೊದಲನೇಗೆ ಒಂದು ಒಂದು ಮಳೆ ಬಂತು ನೀರು ಛಿದ್ರ ಆಗೋಯ್ತು ಬೆಟ್ಟದ ಮೇಲೆ ಎರಡು ಮಳೆ ಬಂತು ನೀರು ಛಿದ್ರ ಆಯಿತು ಒಂದು ನಾಲ್ಕೈದು ಮಳೆ ಬಂದ ಮೇಲೆ ಅಲ್ಲಿ ಕೊರಕುಗಳು ಸ್ಟಾರ್ಟ್ ಆಗ್ತವೆ ಕಾಲುವೆಗಳು ಸ್ಟಾರ್ಟ್ ಆಗ್ತವೆ ಆ ನೀರು ಛಿದ್ರ ಛಿದ್ರ ಆಗಲ್ಲ ಸರಿಯಾಗಿ ಬಂದು ಕರೆಕ್ಟಾಗಿ ಹೊಂಡಕ್ಕೆ ಬೀಳ್ತವೆ ಆ ರೀತಿ ಮನಸ್ಸನ್ನು ಮೋಡಮ್ಮನ್ನು ಚೇಂಜ್ ಮಾಡಬೇಕು ಮೋಡನ್ನು ಚೇಂಜ್ ಮಾಡಬೇಕು ಆವಾಗ ಚೇಂಜ್ ಆದಾಗ ನಾವು ಹೀಗೆ ಕಣ್ಣು ಮುಚ್ಚಿದ ತಕ್ಷಣ ಧ್ಯಾನಕ್ಕೆ ಹೋಗ್ತೇವೆ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಹೋಗ್ತೇವೆ ಇವತ್ತಿನಿಂದ ಐವತ್ತು ಅರವತ್ತು ವರ್ಷಗಳ ಹಿಂದೆ ನಿದ್ದೆ ಮಾತ್ರೆ ಅನ್ನೋದೇ ಇರಲಿಲ್ಲ ನಿದ್ದೆ ಬರಲ್ಲ ಅನ್ನುವಂಥ ಒಂದು ಕಂಪ್ಲೇಂಟೇ ಇರಲಿಲ್ಲ ಕಣ್ಣು ಮುಚ್ಚಿ ದಿಂಬಿಗೆ ತಲೆಯನ್ನು ಹಿಟ್ಟರೆ ಸಾಕು ನಿದ್ದೆ ಬರಬೇಕು ಅದು ಪ್ರಕೃತಿ ದತ್ತ ಇವತ್ತು ನಿದ್ದೆ ಬರಲಿಕ್ಕೆ ವಿವಿಧ 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 ರೀತಿಯ ಸರ್ಕಸ್ಗಳು ಅದೇನೋ ಐಸ್ ಪ್ಯಾಡಂತೆ ಕಣ್ಣಿಗೆ ಹಾಕ್ಕೊಳ್ಳೋದು ಅದೇನೋ ಏನೋ ಹಾಕ್ಕೊಳ್ಳದಂತೆ ಆ ಥರ ಮೆಲೋಡಿ ಮ್ಯೂಸಿಕ್ ಕೇಳದಂತೆ ಅಥವಾ ಎ ಸಿ ಆನ್ ಮಾಡ್ಕೊಳ್ಳೋದಂತೆ ನಿದ್ದೆ ಬರೋಕ್ಕೆ ಇಪ್ಪತ್ನಾಲ್ಕು ಮಾತ್ರೆ ನುಂಗದಂತೆ ನಿದ್ದೆ ಬರೋಕ್ಕೆ ಇದು ಪ್ರಕೃತಿ ಸಹಜವಾಗಿ ಆಗುವಂತಹ ಕ್ರಿಯೆ ಬೆಳಕಾದರೆ ಎದಳಬೇಕು ಕತ್ತಲಾದರೆ ಮಲಗಬೇಕು ಕಣ್ಣು ಕಣ್ಮುಚಿತ್ಕೂಟ್ಲೆ ಧ್ಯಾನಾವಸ್ಥೆಗೆ ಹೋಗ್ಬೇಕು ತಿಂದ ತಕ್ಷಣ ಹೊಟ್ಟೆಯಲ್ಲಿ ಅವ ತಕ್ಷಣ ಆಹಾರ ಜೀರ್ಣ ಆಗಬೇಕು ಜೀರ್ಣ ಆದ ತಕ್ಷಣ ಮಲವಿಸರ್ಜನೆ ಆಗಬೇಕು ಇದನ್ನು ನಾವು ಒತ್ತಾಯಪೂರ್ವಕವಾಗಿ ಯಾವುದಾವುದೋ ಮಿಷಿನ್ಗಳನ್ನು ಬಳಕೆ ಮಾಡಿ ಯಾವುದ್ಯಾವುದೋ ಔಷಧಿಗಳನ್ನು ಬಳಕೆ ಮಾಡಿ ಮಾಡಬೇಕಾಗಿರುವಂತಹ ವಿಧಾನ ಅಲ್ಲ ಯಾವಾಗ ಮನಸ್ಥಿತಿಯನ್ನು ನಾವು ಸರಿಪಡಿಸ್ಕೊಳ್ತೇವೆ ಆ ಒಂದು ಸತತ ಪ್ರಯತ್ನದಿಂದ ಅಲ್ಲಿ ಮಳೆ ಬಂದಾಗ ಬೆಟ್ಟದ ಮೇಲೆ ಹೆಂಗೆ ಕೊರಕಲುಗಳು ಸ್ಟಾರ್ಟ್ ಆಗ್ತವೆ ಆ ರೀತಿ ಗ್ರೂಗಳು ಫಾರ್ಮೇಷನ್ ಆಗ್ತವೆ ಬ್ರೈನಲ್ಲಿ ಇನ್ ದ ಸೆನ್ಸ್ ಸ್ಟ್ರಕ್ಚರಲ್ಲಿ ಅಲ್ಲ ಮಾನಸಿಕವಾಗಿ ಒಳಗಡೆ ಆಂತರಿಕವಾಗಿ ಅದೇ ರೀತಿ ಯೋಚನೆ ಮಾಡೋ ಅಂಥದ್ದು ನೀವು ನೋಡಿರ್ತೀರಿ ಅಲ್ಲಿ ಏನೋ ಯಾವುದೋ ಒಂದು ಅನಾಹುತ ಆಗ್ತದೆ ಅದನ್ನು ತಗೊಳ್ಳುವಂತಹ ರೀತಿಯನ್ನು ನೋಡಿದಿರಿ ನೀವು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ರಿಲೇಷನ್ಸು ಭಾಳ ನಿಯರೆಸ್ಟ್ ರಿಲೇಷನ್ಸು ಯಾವುದೋ ಒಂದು ಬಸ್ಸಲ್ಲಿ ಹೋಗಿರ್ತಾರೆ ಊರಿಗೆ ಹೋಗಿರ್ತಾರೆ ನ್ಯೂಸ್ ಬರ್ತದೆ ಟಿ ವಿನಲ್ಲಿ ಅಲ್ಲಿ ಏನೋ ಆಕ್ಸಿಡೆಂಟ್ ಆಗ್ಬಿಡ್ತಂತೆ ಆ ಬಸ್ಸು ಬಿದ್ದೋಗ್ಬಿಡ್ತಂತೆ ಹಳ್ಳಕ್ಕೆ ಬಿದ್ದು ಬಿಡ್ತಂತೆ ಅಂತ ಸುದ್ದಿ ಬರ್ತದೆ ಯಾರೊಬ್ಬೊಬ್ಬರು ಹೇಳ್ತಾರೆ ನಿನಗೆ ಆವಾಗ ನಿಮ್ಮ ರಿಯಾಕ್ಷನ್ ಹೆಂಗಿರ್ತದೆ ಆ ಹೌದಾ ಹೆಂಗೆ ಬಿತ್ತಂತೆ ಎಷ್ಟು ಜನ ಇದ್ರಂತೆ ಎಷ್ಟು ಜನ ಸತ್ರಂತೆ ಎಷ್ಟು ಜನಕ್ಕೆ ಅನಾಹುತ ಆತಂತೆ ಕೈಕಾಲು ಎಷ್ಟು ಜನ ಉರ್ಕಂಡ್ರಂತೆ ನಮ್ಮ ಕಡೆ ಒಬ್ಬರು ಅದರಾಗೆ ನಿಮ್ಮ ರಿಯಾಕ್ಷನು ಇದು ಹಾಂ ಅಂತ ಗಾಬರಿ ಆಗ್ತೀರಿ ಇದೇ ವಿಷಯವನ್ನು ನೀವು ಒಬ್ಬರು ಸಾಧು ಸಂತರಿಗೆ ಹೋಗಿ ಹೇಳಿ ಅವ್ರ ರಿಯಾಕ್ಷನ್ ಇರ್ತದೆ ಅದೇ ವಿಷಯ ಅದೇ ಬಸ್ಸು ಎಲ್ಲ ಎವ್ರಿಥಿಂಗ್ ಈಸ್ ಸೇಮ್ ಪಿಕ್ಚರ್ ಅವ್ರ ರಿಯಾಕ್ಷನ್ ಹಂಗೆ ಹೌದಾ ಒಳ್ಳೆಯದು ಹಂಗೆ ಆಗಬಾರ್ದಾಗಿತ್ತು ಆಯಿತು ಎಷ್ಟು ಜನ ಸತ್ರು ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಆಗಬಾರ್ದಾಗಿತ್ತು ಶಾಂತ ರೀತಿಯಿಂದ ರಿಯಾಕ್ಷನ್ ಅವ್ರದು ಒಂದೇ ವಿಷಯ ಇವರು ರಿಯಾಕ್ಷನ್ ಬೇರೆ ಒಂದೇ ವಿಷಯ ನಿಮ್ಮ ರಿಯಾಕ್ಷನ್ ಬೇರೆ ಯಾಕೆ ಅವರು ಗುಣಗಳನ್ನು ಮನಸ್ಥಿತಿಯನ್ನು ದಿನನಿತ್ಯ ಮೆಡಿಟೇಷನ್ ಮಾಡಿ ದಿನನಿತ್ಯ ಈ ಥರದ ಒಂದು ಸತತ ಪ್ರಯತ್ನಗಳನ್ನು ಮಾಡಿ ಆ ಮೋಡ್ಗೆ ಚೇಂಜ್ ಆಗಿದೆ ಮೆಂಟಲ್ ಥಿಂಕಿಂಗ್ ಕೆಪಾಸಿಟಿ ಸೊ ನಿಮಗೆ ಬೇಕಾಗಿರುವಂತಹದ್ದು ಸತತ ಪ್ರಯತ್ನ ಸತತ 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 ಪ್ರಯತ್ನದಿಂದ ಎಂಥ ಗುಣಗಳನ್ನಾದ್ರೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಒಂದು ವೇಳೆ ನೀವು ಗುಣಗಳನ್ನು ಚೇಂಜ್ ಮಾಡಿಕೊಳ್ಳೋದ್ರಲ್ಲಿ ಸಕ್ಸಸ್ ಆದ್ರಿ ಮನಸ್ಸನ್ನು ಚೇಂಜ್ ಮಾಡ್ಕೊಂಡಂಗೆ ಮನಸ್ಸನ್ನು ಚೇಂಜ್ ಮಾಡ್ಕೊಂಡ್ರಿ ಜೈಸ ಮನ್ ಅನ್ ನಿಮ್ಮ ಆಹಾರ ಪದಾರ್ಥಗಳು ತನ್ನಷ್ಟು ತಾನೇ ಚೇಂಜ್ ಆಗ್ತಾ ಹೋಗ್ತವೆ ನಿಮ್ಮ ನಾಲಿಗೆ ರುಚಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಆ ಥರದ ಜಂಕ್ ಫುಡ್ಸನ್ನು ಬೇಕು ಅಂತ ಅಪೇಕ್ಷೆ ಪಡೆದೇ ಇಲ್ಲ ಜೈಸಾ ಮನ್ ಅನ್ ಜೈಸಾ ಅನ್ ಯಾವ ರೀತಿಯ ಅನ್ನವನ್ನು ತಿಂತೀರಿ ಯಾವ ರೀತಿಯ ಆಹಾರವನ್ನು ತಿಂತೀರಿ ವೈಸಾ ತನ್ ತನ್ ಅಂದರೆ ತನು ದೇಹ ಆ ರೀತಿ ನಿಮ್ಮ ದೇಹದ ಮಾರ್ಪಾಡಾಗ್ತದೆ ಎಷ್ಟು ಚಂದ ಕನೆಕ್ಷನ್ ಇದೆ ನೋಡಿ ಗುಣದಿಂದ ಮನಕ್ಕೆ ಮನದಿಂದ ಆಹಾರಕ್ಕೆ ಆಹಾರದಿಂದ ನಿಮ್ಮ ದೇಹಕ್ಕೆ ಈ ಒಂದು ಮಾರ್ಪಾಡುಗಳನ್ನು ಮಾಡ್ಕೊಂಡ್ಲಿಕ್ಕೆ ಅವಕಾಶ ಇದೆ ಅನ್ನುವುದು ನಮ್ಮ ಆಯುರ್ವೇದ ಸಿದ್ಧಾಂತದಲ್ಲಿ ಉಲ್ಲೇಖ ಇದನ್ನು ಯಾಕೆ ಮಾಡ್ಕೋಬಾರ್ದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇವತ್ತಿನಿಂದಲೇ ಈ ಒಂದು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೇನೆ ಧನ್ಯವಾದಗಳು ವೀಕ್ಷಕರೇ